नमस्कार ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಕ್ತಿ ಯೋಜನೆಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡತಾ ಇದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸರ್ಕಾರ ಘೋಷಣೆ ಮಾಡಿರತಕ್ಕಂತ 5 ಗ್ಯಾರಂಟಿ ಕಾರ್ಡ್ಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಕರ್ನಾಟಕ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ನೀಡುತ್ತೇವೆ ಅಂತ ಹೇಳಿ ಏನು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರು आ वो ग्यारंटी कार्डल आश्वासन तम मोदलने सचिव संपुट सभ्यली अदान तीर्मानी अद्वन अनुष्ठानकू कहते जून 11 राज्यद महिगे राज्यदे कर्नाटक सारे संस्था बस उचित वाद प्रयाणवन आ वो शक्ति योजने ऐनेन अर्हते हैं षरत विवर कर्नाटक सरकार वत आदेश सो वीडियो आर्हते मत षर बे ना निम्हे विवर वादिया सो निलू गे राज्य महिला प्रयाणिक राज्य रस्ते सारे संस्थे बस अंद्रे अब कर्नाटक सारे संस्थे अथवा वायव्य कर्नाटक सारे संस्थे ईशान्य कर्नाटक सारे संस्थे अथवा बेंगलूरु महानगर सारे संस्थे बस ಮಹಿಳೆಯರಿಗೆ ಕರ್ನಾಟಕದ ರಾಜ್ಯದ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದ ಒಳಗೆ ಉಚಿತ ಪ್ರಯಾಣವನ್ನು ನೀಡತಕ್ಕಂತ ಸೌಲಭ್ಯವನ್ನು ಒದಗಿಸುತ್ತಾ ಇರತಕ್ಕಂತದ್ದು ಇದು ಶಕ್ತಿ ಯೋಜನೆಯ ಒಂದು ಮೈನ್ ಉದ್ದೇಶ ಈ ಒಂದು ಪ್ರಸ್ತಾವನೆಯಲ್ಲಿ ಹೇಳಿರೋ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನು ಗ್ಯಾರಂಟಿ ಕಾರ್ಡ್ ನೀಡಿದ್ರು ಹಿಂದಿನ ಕಾಂಗ್ರೆಸ್ ಸರ್ಕಾರದವರು ಸೋ ಕಾಂಗ್ರೆಸ್ ನವರು ಈಗ ಸರ್ಕಾರ ತಮ್ಮ ಸರ್ಕಾರದಲ್ಲಿ ಅದನ್ನ ಈಡೇರಿಸಲಿಕ್ಕೆ ಹೊರಟಿದ್ದಾರೆ ಈ ಒಂದು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಎಲ್ಲಾ ಮಹಿಳೆಯರು ವಿದ್ಯಾರ್ಥಿನಿಯರು ಸೇರಿದಂತೆ ಎಲ್ಲಾ ವಿದ್ಯಾರ್ಥಿನಿಯರು ಸೇರಿದಂತೆ ಎಲ್ಲಾ ಮಹಿಳೆಯರು ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರು ಇವರೆಲ್ಲರಿಗೂ ಕೂಡ ನಗರ ಸಾಮಾನ್ಯ ಮತ್ತು ವೇಗದೂತ ಸಾರಿಗೆಗಳಲ್ಲಿ ಮಾತ್ರ ಐಆರ್‌ಸಿ ಬಸ್ ಐಷಾರಾಮಿ ಬಸ್ಗಳನ್ನು ಹೊರತುಪಡಿಸಿ ಇನ್ನೆಲ್ಲಾ ಕೆಎಸ್‌ಆರ್‌ಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡಲಿಕ್ಕೆ ಅವಕಾಶ ನೀಡಿದ್ದಾರೆ ಸೋ ಆ ಒಂದು ಆದೇಶದ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಕರ್ನಾಟಕ ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳು ಯಾವ ಯಾವುದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ಕೆಎಸ್ಆರ್‌ಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿಎಂಟಿಸಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದು ದೆನ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ನಾಲ್ಕು ಸಾರಿಗೆ ನಿಗಮಗಳಲ್ಲಿ ಸಾರಿಗೆ ಸಂಸ್ಥೆಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನೀವು ಕರ್ನಾಟಕ ರಾಜ್ಯದ ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಹೋಗಬಹುದು ಆದ್ರೆ ಇಲ್ಲಿ ಇರತಕ್ಕಂತದ್ದು ನಗರ ಸಾರಿಗೆ ಸಂಸ್ಥೆಗಳು ಸಾಮಾನ್ಯ ಸಾರಿಗೆ ಸಂಸ್ಥೆಗಳು ಮತ್ತೆ ವೇಗದೂತ ಬಸ್ಗಳು ನಗರ ಸಾರಿಗೆ ಬಸ್ಗಳು ಸಾಮಾನ್ಯ ಬಸ್ಗಳು ಮತ್ತೆ ವೇಗದೂತ ಬಸ್ಗಳಲ್ಲಿ ಮಾತ್ರ ಕರ್ನಾಟಕ ರಾಜ್ಯದಲ್ಲೇ ಹುಟ್ಟಿ ಬೆಳೆದಿರತಕ್ಕಂತ ಕನ್ನಡಿಗರಿಗೆ ಮಾತ್ರ ಅದರಲ್ಲೂ ಎಲ್ಲಾ ಮಹಿಳೆಯರಿಗೆ ವಿದ್ಯಾರ್ಥಿನಿಯರು ಸೇರ್ಕೊಂಡು ಎಲ್ಲರಿಗೂ ಕೂಡ ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮಾತ್ರ ಉಚಿತವಾಗಿ ಪ್ರಯಾಣಿಸಲಿಕ್ಕೆ ಅವಕಾಶವನ್ನ ದಿನಾಂಕ 11/6/2023 ರಿಂದ ನಿಮಗೆ ಜಾರಿ ಆಗ್ತಾ ಇದೆ ಮುಂದಿನ ಒಂದು ಭಾನುವಾರದಿಂದ ಈ ಒಂದು ಶಕ್ತಿ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ ಸೋ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಗಳನ್ನು ಹಾಕಿದ್ದಾರೆ ಏನಂತ ನೋಡೋದಾದ್ರೆ ರಾಜ್ಯದೊಳಗಿನ ಪ್ರಯಾಣಕ್ಕೆ ಮಾತ್ರ ಈ ಒಂದು ಯೋಜನೆ ಅನ್ವಯಿಸುತ್ತೆ ಅಂತರರಾಜ್ಯ ಬಸ್ಗಳಿಗೆಲ್ಲ ನಮ್ಮ ಕೆಎಸ್ಆರ್‌ಟಿಸಿ ಬಸ್ಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗುತ್ತೆ ಅದರಲ್ಲಿ ಹೋಗ್ತೀವಿ ಅಂದ್ರೆ ಇಲ್ಲ ನಮ್ಮ ರಾಜ್ಯದ ಒಳಗಡೆ ನೀವು ಯಾವುದೇ ಒಂದು ಜಿಲ್ಲೆಯಿಂದ ಯಾವುದೇ ಒಂದು ತಾಲೂಕಿನಿಂದ ಯಾವುದೇ ಒಂದು ತಾಲೂಕಿಗೆ ಇರಬಹುದು ಚಾಮರಾಜನಗರದಿಂದ ನೀವು ಬೆಳಗಾವಿಗೆ ಬರಬಹುದು ಅಥವಾ ಈ ಕಡೆ ಬಳ್ಳಾರಿಯಿಂದ ನೀವು ಮಂಗಳೂರಿಗೆ ಹೋಗಬಹುದು ಎಲ್ಲಾ ಕಡೆ ಒಟ್ಟಿನಲ್ಲಿ ಇಡೀ ರಾಜ್ಯದ ಒಳಗಡೆ ಮಾತ್ರ ನೀವು ಓಡಾಡಲಿಕ್ಕೆ ನಿಮಗೆ ಫ್ರೀಯಾಗಿ ಓಡಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅದರಲ್ಲಿ ಎಲ್ಲಾ ಮಹಿಳೆಯರಿಗೆ ನಗರ ಸಾರಿಗೆ ಬಸ್ಗಳು ಸಾಮಾನ್ಯ ಸಾರಿಗೆ ಬಸ್ಗಳು ಮತ್ತೆ ವೇಗದೂತ ಬಸ್ಗಳು ಇವುಗಳಲ್ಲಿ ಮಾತ್ರ ನಿಮಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇದೆ ಆದರೆ ಐಷಾರಾಮಿ ಬಸ್ಗಳಾದಂತ ರಾಜಾಂಶ ನಾನೇಸಿ ಸ್ಲೀಪರ್ ವಜ್ರ ವಾಯುವಜ್ರ ಐರಾವತ ಐರಾವತ ಕ್ಲಬ್ ಕ್ಲಾಸ್ ಐರಾವತ ಗೋಲ್ಡ್ ಕ್ಲಾಸ್ ಅಂಬಾರಿ ಅಂಬಾರಿ ಡ್ರೀಮ್ ಕ್ಲಾಸ್ ಅಂಬಾರಿ ಉತ್ಸವ ಫ್ಲೈ ಬಸ್ ಇವಿ ಪವರ್ ಪ್ಲಸ್ ಈ ಎಲ್ಲಾ ಒಂದು ಐಷಾರಾಮಿ ಮತ್ತೆ ಲಕ್ಸುರಿ ಬಸ್ಗಳಲ್ಲಿ ಡಿಲಕ್ಸ್ ಬಸ್ಗಳಲ್ಲಿ ಈ ಒಂದು ಕಂಡೀಷನ್ ಅಪ್ಲೈ ಆಗಲ್ಲ ಇದರಲ್ಲಿ ಯಾವುದೇ ರೀತಿಯ ಉಚಿತ ಒಂದು ಪ್ರಯಾಣದ ವ್ಯವಸ್ಥೆ ಇರೋದಿಲ್ಲ ಉಚಿತ ಪ್ರಯಾಣ ಇರತಕ್ಕಂತದ್ದು ನಗರ ಸಾರಿಗೆ ಸಾಮಾನ್ಯ ಸಾರಿಗೆ ಮತ್ತು ವೇಗದೂತ ಸಾರಿಗೆ ಬಸ್ಗಳಲ್ಲಿ ಮಾತ್ರ ಉಚಿತ ಪ್ರಯಾಣ ಇದೆ ಇನ್ನು ಯಾವುದೇ ಐಷಾರಾಮಿ ಬಸ್ಗಳಲ್ಲಿ ಡಿಲಕ್ಸ್ ಬಸ್ಗಳಲ್ಲಿ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ ಅದರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಉಚಿತ ಸಾರಿಗೆ ಅಂದ ತಕ್ಷಣ
ನಿಮಗೆ ಟಿಕೆಟ್ ಕೊಡೋದಿಲ್ಲ ಅಂತ ಅಲ್ಲ ನಿಮಗೆ ಟಿಕೆಟ್ ಅನ್ನು ಕೊಡ್ತಾರೆ ಆದರೆ ಆ ಟಿಕೆಟ್ ಅಲ್ಲಿ ಜೀರೋ ಅಂತ ಇರುತ್ತೆ ದುಡ್ಡು ಇರೋದಿಲ್ಲ ದುಡ್ಡು ಮೆನ್ಷನ್ ಮಾಡೋದಿಲ್ಲ ಆದರೆ ನೀವು ಯಾವ ಊರಿಂದ ಹೋಗ್ತಾ ಇದ್ದೀರಾ ಯಾವ ಊರಿಗೆ ಹೋಗಬೇಕು ಅನ್ಕೊಂಡಿದ್ದೀರಾ ಅವೆರಡನ್ನ ಕೂಡ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ ಆ ಒಂದು ಮಾಹಿತಿ ಆಧಾರದಲ್ಲಿ ನಿಮಗೆ ಟಿಕೆಟ್ ಅನ್ನು ಕೂಡ ನೀಡಲಾಗುತ್ತೆ ಆ ಟಿಕೆಟಿನ ಒಂದು ಆಧಾರದಲ್ಲಿ ಆ ಒಂದು ಮೊತ್ತವನ್ನ ರಾಜ್ಯ ಸರ್ಕಾರ ಆ ಒಂದು ಆಯಾ ಸಾರಿಗೆ ನಿಗಮಗಳಿಗೆ ಅದನ್ನ ವರ್ಗಾವಣೆ ಮಾಡ್ತಾ ಹೋಗುತ್ತೆ ಸೋ ನಿಮಗೆ ಗೊತ್ತಿರೋ ಹಾಗೆ ಇನ್ನೊಂದು ಕಂಡೀಷನ್ ಏನಂದ್ರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ಸುಗಳನ್ನು ಹೊರತುಪಡಿಸಿ ಅಂದ್ರೆ ಬಿಎಂಟಿಸಿ ಬಸ್ಸುಗಳನ್ನು ಹೊರತುಪಡಿಸಿ ಉಳಿದಿರತಕ್ಕಂತ ಮೂರು ನಿಗಮ ಕೆಎಸ್ಆರ್ಟಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಈ ಎಲ್ಲಾ ಸಂಸ್ಥೆಗಳಲ್ಲಿ ಬಸ್ಸುಗಳಲ್ಲಿ ಶೇಕಡಾ 50ರಷ್ಟು ಆಸನಗಳನ್ನು ಪುರುಷರಿಗೆ ರಿಸರ್ವ್ ಮಾಡಿರ್ತಾರೆ ಅಂದ್ರೆ 50 ಸೀಟ್ ಇದೆ ಬಸ್ಗಳಲ್ಲಿ ಅಂತಂದ್ರೆ 25 ಸೀಟ್ ಅನ್ನು ಪುರುಷರೇ ಕೂತ್ಕೊಳ್ಬೇಕು ಅಂತ ಇರುತ್ತೆ ಇನ್ನು 25 ಮಾತ್ರ ಮಹಿಳೆಯರು ಕೂತ್ಕೊಳ್ಳಬಹುದಾಗಿರುತ್ತೆ ಹಾಗಾಗಿ ಶೇಕಡಾ 75ರಷ್ಟು ಕಡ್ಡಾಯವಾಗಿ ಪುರುಷರಿಗೆ ಆ ಒಂದು ಸೀಟ್ಗಳನ್ನು ಕಾಯ್ದಿರಿಸಲಾಗಿರುತ್ತೆ ಬಿಎಂಟಿಸಿ ಯಲ್ಲಿ ಮಾತ್ರ ಈ ಒಂದು ಕಂಡೀಷನ್ ಇಲ್ಲ ಉಳಿದಿರತಕ್ಕಂತ ಎಲ್ಲಾ ಬಸ್ಗಳಲ್ಲಿ ಈ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ ಶೇಕಡಾ 50ರಷ್ಟು ಆಸನಗಳು ಪುರುಷರಿಗೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಜನ ಏನಾದರೂ ಅಲ್ಲಿ ಮಹಿಳೆಯರು ಇದ್ರು ಅಂತ ಅಂದ್ರೆ ಅವರು ಶೇಕಡಾ 50ರಷ್ಟು ಫಿಲ್ ಆಗೋವರೆಗೂ ಕೂಡ ಅವರು ಬಸ್ ಅನ್ನು ಮುಂದೆ ಬಿಡೋದಿಲ್ಲ ಹಾಗಾಗಿ ಶೇಕಡಾ 50ರಷ್ಟು ಆಸನಗಳು ಪುರುಷರಿಗೆ ಕಾಯ್ದಿರಿಸಿರುತ್ತೆ ಇದಾದ ನಂತರ ನೀವು ನೋಡೋದಾದ್ರೆ ಈ ಯೋಜನೆಯಲ್ಲಿ ಈ ನಾಲ್ಕು ಸಾರಿಗೆ ಸಂಸ್ಥೆಗಳಿಗೆ ಏನು ಖರ್ಚು ತಗಲುತ್ತೆ ಈ ಒಂದು ಉಚಿತ ಪ್ರಯಾಣದಿಂದ ಏನು ವೆಚ್ಚ ತಗಲುತ್ತೆ ಆ ವೆಚ್ಚವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಈ ಒಂದು ಸಾರಿಗೆ ಸಂಸ್ಥೆಗಳಿಗೆ ಅದನ್ನ ವರ್ಗಾಯಿಸಲಾಗುತ್ತೆ ಈಗ ನಾನು ಹೇಳಿದ ಹಾಗೆ ನಿಮಗೆ ಇಲ್ಲಿ ಟಿಕೆಟ್ ಅನ್ನು ಕೂಡ ಕೊಡ್ತಾರೆ ನೀವು ಯಾವ ಊರಿಂದ ಯಾವ ಊರಿಗೆ ಹೋಗ್ತೀರಾ ಅದನ್ನ ಕೇಳ್ತಾರೆ ಅದಕ್ಕೆ ಟಿಕೆಟ್ ಕೂಡ ಕೊಡ್ತಾರೆ ಆದ್ರೆ ಟಿಕೆಟ್ ಅಲ್ಲಿ 0 ರೂಪೀಸ್ ಅಂತ ಇರುತ್ತೆ ದುಡ್ಡು ಬರೋದಿಲ್ಲ ಆ ಒಂದು ಟಿಕೆಟ್ ಅಲ್ಲಿ ನೀವು ಪ್ರತಿದಿನ ಯಾವ ಯಾವ ಊರಿಂದ ಎಷ್ಟೆಷ್ಟು ಜನ ಮಹಿಳೆಯರು ಎಲ್ಲೆಲ್ಲಿಗೆ ಓಡಾಟ ಮಾಡಿದ್ದಾರೆ ಆ ಎಲ್ಲ ಒಂದು ತಂತ್ರಾಂಶವನ್ನ ದತ್ತಾಂಶವನ್ನ ಅವರು ಶೇಖರಣೆ ಮಾಡಿ ಆ ಒಂದು ಮೊತ್ತವನ್ನ ಅವರು ಆ ಸಾರಿಗೆ ನಿಗಮಗಳಿಗೆ ಏನ್ ಮಾಡ್ತಾರೆ ಅವರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಕೂಡ ನಿಮಗೆ ಹೊಸದಾಗಿ ಪರಿಚಯಿಸ್ತಾ ಇದ್ದಾರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಇಟ್ಕೊಂಡು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಅದಕ್ಕೆ ಟ್ಯಾಪ್ ಮಾಡಿದ್ರೆ ಅಥವಾ ಅದರಲ್ಲಿ ಸ್ವೈಪ್ ಮಾಡಿದ್ರೆ ನೀವು ಯಾವ ಊರಿಂದ ಯಾವ ಊರಿಗೆ ಹೋಗ್ತಾ ಇದ್ರೆ ಅವೆಲ್ಲ ಅದು ಕೂಡ ಮಾಹಿತಿಯನ್ನು ಕೂಡ ಅಲ್ಲಿ ತಗೊಳ್ತಾ ಹೋಗುತ್ತೆ ಇದು ಮುಂದಿನ ದಿನಗಳಲ್ಲಿ ಜಾರಿಗೆ ಬರುತ್ತೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಏನಿದೆ ಇದಕ್ಕೆ ನಾವು ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಪಡೆಯಬೇಕು ನೀವು ಏನು 5 ಗ್ಯಾರಂಟಿ ಭಾಗ್ಯಗಳು ಏನಿದೆ ಇದರಲ್ಲಿ ನೀವು ಯಾವುದಕ್ಕೆ ಕೂಡ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಸೇವಾ ಸಿಂಧು ಮೂಲಕನೇ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಸೊ ಈ ಒಂದು ಸೇವಾ ಸಿಂಧು ಮುಖಾಂತರ ಶಕ್ತಿ ಸ್ಮಾರ್ಟ್ ಅರ್ಜಿಯನ್ನು ಸಲ್ಲಿಸಿ ತಾವೆಲ್ಲರೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳನ್ನ ನೀವು ಪಡೆದುಕೊಳ್ಬೇಕಾಗತ್ತೆ ಈ ಒಂದು ಪ್ರಕ್ರಿಯೆ ಮುಂದಿನ 3 ತಿಂಗಳ ಒಳಗಡೆ ಮುಗಿಯುತ್ತೆ ಮುಂದಿನ 3 ತಿಂಗಳ ಒಳಗಡೆ ಕರ್ನಾಟಕ ರಾಜ್ಯದಲ್ಲಿಯೇ ಹುಟ್ಟಿ ಬೆಳೆದಿರತಕ್ಕಂತಹ ಎಲ್ಲಾ ಹೆಣ್ಣು ಮಕ್ಕಳಿಗೆ ಎಲ್ಲಾ ಮಹಿಳೆಯರಿಗೆ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳನ್ನ ನೀಡಲಾಗುತ್ತೆ ಅದಕ್ಕೆ ತಾವುಗಳು ಸೇವಾ ಸಿಂಧು ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು 3 ತಿಂಗಳ ಒಳಗಡೆ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಪಡ್ಕೊಳ್ಬೇಕು 3 ತಿಂಗಳ ನಂತರ ನಿಮಗೆ ಯಾವುದೇ ಒಂದು ಶೂನ್ಯ ಟಿಕೆಟ್ ಅಂದ್ರೆ 0 ರೂಪೀಸ್ ಇರತಕ್ಕಂತ ಟಿಕೆಟ್ ಅನ್ನು ಕೊಡ್ಲಿಕ್ಕಾಗಲ್ಲ ಅದ್ರ ಬದಲು ಈ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸಿ ಆ ಸ್ಮಾರ್ಟ್ ಕಾರ್ಡ್ ಮೂಲಕ ತಮ್ಮ ದತ್ತಾಂಶವನ್ನು ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಿಸುವವರಿಗೆ ನಮ್ಮ ಭಾರತ ಸರ್ಕಾರದ ಯಾವುದೇ ಅಥವಾ ಕರ್ನಾಟಕ ಸರ್ಕಾರದ ಯಾವುದೇ ಗುರುತಿನ ಪತ್ರ ಆಧಾರ್ ಕಾರ್ಡ್ ಇರಬಹುದು ರೇಷನ್ ಕಾರ್ಡ್ ಇರಬಹುದು ಅಥವಾ ವೋಟರ್ ಐಡಿ ಕಾರ್ಡ್ ಇರಬಹುದು ಯಾವುದೇ ಒಂದು ಫೋಟೋ ಇರತಕ್ಕಂತ ಐಡಿ ಕಾರ್ಡ್ಗಳು ಇದ್ರೆ ಆ ಒಂದು ಐಡಿ ಕಾರ್ಡ್ಗಳನ್ನ ತೋರಿಸಿ ನೀವು ಮಹಿಳೆಯರು ಅನ್ನೋ ಒಂದು ಇದನ್ನ ತೋರಿಸಿ ಅದರಲ್ಲಿ ನಿಮ್ಮ ಅಡ್ರೆಸ್ ಅನ್ನ ತೋರಿಸಿ ಆ ಒಂದು ಗುರುತಿನ ಚೀಟಿಗಳ ಆಧಾರದ ಮೇಲೆ ನೀವು ಶೂನ್ಯ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅಲ್ಲಿ ಟಿಕೆಟ್ ಕಡ್ಡಾಯವಾಗಿ ಕೊಟ್ಟೆ ಕೊಡ್ತಾರೆ ನೀವು ತಗೊಳ್ಳೇಬೇಕು ಟಿಕೆಟ್ ಅನ್ನ ಆದ್ರೆ ಅದರಲ್ಲಿ 0 ರೂಪೀಸ್ ಇರುತ್ತೆ ದುಡ್ಡು ಇರೋದಿಲ್ಲ ಬಟ್ ಯಾವ ಊರಿಂದ ಯಾವ ಊರಿಗೆ ಹೋಗಬೇಕಾಗತ್ತೆ ಅದು ನೀವು ಹೇಳಲೇಬೇಕಾಗತ್ತೆ ಅದನ್ನಲ್ಲಿ ಅವರು ಹಾಕೊಳ್ಬೇಕಾಗತ್ತೆ ಸೊ ಈ ಎಲ್ಲಾ ಆದೇಶಗಳು ಈಗ ಸಚಿವ ಸಂಪುಟ ಇದಕ್ಕೆ ಆಲ್ರೆಡಿ ಅನುಮೋದನೆಯನ್ನು ನೀಡಿದೆ ಈಗ ಜೂನ್ 11ರಿಂದ ಈ ಒಂದು ಉಚಿತ ಪ್ರಯಾಣ ಜಾರಿಗೆ ಬರ್ತಾ ಇದೆ ಶಕ್ತಿ ಯೋಜನೆ ಸೊ ಇದಕ್ಕೆ ಈಗ ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ ಮೊದಲನೇದಾಗಿ ಈ ಒಂದು ಪ್ರಯಾಣ ರಾಜ್ಯದ ಒಳಗಡೆ ಮಾತ್ರ ಇದೆ ಎಲ್ಲಾ ಮಹಿಳೆಯರಿಗೆ ವಿದ್ಯಾರ್ಥಿನಿಯರನ್ನು ಸೇರಿಸಿಕೊಂಡು ಅವರೆಲ್ಲರಿಗೂ ಉಚಿತ ಪ್ರಯಾಣ ಇದೆ ಜೊತೆಗೆ ಅಲ್ಪಸಂಖ್ಯಾತರ ಯಾರು ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರು ಇವ್ರಿಗೂ ಕೂಡ ಈ ಒಂದು ಯೋಜನೆ ಅನ್ವಯಿಸುತ್ತೆ ಅದಾದ ನಂತರ ಈ ಒಂದು ಯೋಜನೆಯಲ್ಲಿ ಕೇವಲ ನಗರ ಸಾರಿಗೆ ಬಸ್ಗಳು ಸಾಮಾನ್ಯ ಸಾರಿಗೆ ಬಸ್ಗಳು ಮತ್ತೆ ವೇಗದೂತ ಬಸ್ಗಳಲ್ಲಿ ಮಾತ್ರ ಉಚಿತ ಪ್ರಯಾಣ ಅಲ್ಲ ಅನ್ವಯ ಆಗುತ್ತೆ ಆದ್ರೆ ಯಾವುದೇ ರೀತಿ ಐಷಾರಾಮಿ ಬಸ್ಗಳು ಡಿಲೆಕ್ಸ್ ಬಸ್ಗಳಲ್ಲಿ ಈ ಯೋಜನೆ ಅನ್ವಯ ಆಗಲ್ಲ ಅದಾದ ನಂತರ ಬಿಎಂಟಿಸಿ ಬಸ್ಗಳಲ್ಲಿ ಯಾವುದೇ ರೀತಿಯ ಒಂದು ಕಾಯ್ದಿರಿಸುವಿಕೆ ಇರುವುದಿಲ್ಲ ಆದ್ರೆ ಉಳಿದಂತಹ 3 ಬೇರೆ ಬೇರೆ ಸಾರಿಗೆ ಸಂಸ್ಥೆಗಳಲ್ಲಿ ಅವೆಲ್ಲದರಲ್ಲೂ ಕೂಡ ಪುರುಷರಿಗೆ ಅಂತಾನೆ ಶೇಕಡಾ 50ರಷ್ಟು ಆಸನಗಳನ್ನ ಮೀಸಲಿರಿಸಲಾಗಿರುತ್ತೆ ಸದ್ಯಕ್ಕೆ ನೀವು ನಿಮ್ಮ ಒಂದು ಯಾವುದೇ ಒಂದು ಗುರುತಿನ ಚೀಟಿಯನ್ನ ತೋರಿಸಿ ನೀವು ಯಾವ ಊರಿಂದ ಯಾವ ಊರಿಗೆ ಹೋಗ್ತೀರಾ ಅಂತ ಹೇಳಿ ಒಂದು ಶೂನ್ಯ ಟಿಕೆಟ್ ಅನ್ನು ಅವ್ರು ಕೊಡ್ತಾರೆ ಅದನ್ನು ನೀವು ಇಟ್ಕೊಳ್ಳೇಬೇಕಾಗತ್ತೆ ಮುಂದಿನ 3 ತಿಂಗಳಲ್ಲಿ ತಾವುಗಳು ಸೇವಾ ಸಿಂಧು ಮುಖಾಂತರ
ಅರ್ಜಿಯನ್ನು ಸಲ್ಲಿಸಿ ಸ್ಮಾರ್ಟ್ ಕಾರ್ಡ್ ಅನ್ನು ಪಡೆದುಕೊಳ್ಬೇಕಾಗುತ್ತೆ. ಅದನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಅದಕ್ಕೆ ಒಂದು ಹೆಸರನ್ನ ನೀಡಲಾಗಿದೆ. ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೆದ ನಂತರ ಅದರ ಒಂದು ಆಧಾರದ ಮೇಲೆ ತಾವು ತಮ್ಮ ಒಂದು ಉಚಿತ ಪ್ರಯಾಣವನ್ನು ನಡೆಸಬೇಕಾಗತ್ತೆ. ಸೊ ಇಷ್ಟು ಈಗ ನೀಡಿರ್ತಕ್ಕಂಥ ಮಾಹಿತಿ. ಸೊ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಸೇವಾ ಸಿಂಧು ಮೂಲಕ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಉಚಿತ ಪ್ರಯಾಣವನ್ನ ಮಾಡಬಹುದು ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಏನು ಯೋಜನೆಗಳಿದೆ ಎಲ್ಲಾ ಯೋಜನೆಗಳ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಸೊ ಈ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.